ಬರೀ ಒಂದು ಜೆ ಸಿ ಬಿಗಳನ್ನು ತಂದು ನೀರು ಹರಿವು ಮಾಡಲಿಕ್ಕೆ ದಾರಿ ಮಾಡಿ ಕೊಟ್ಟರೆ ಇವತ್ತು ಎಷ್ಟು ಹೊಂಡಗಳನ್ನು ಉಳಿಸ್ಬೋದು. ಅದರ ನಂತರ ಇಂಜಿನಿಯರಿಂಗ್ ಫೇಲಿಯರ್ ಯಾಕೆ ಹೇಳಿದ್ದಾರೆ ಹೇಳಿದರೆ, ನಾನು ಇಂಜಿನಿಯರಿಂಗ್ ಕಲಿತವಲ್ಲ, ನಾನು ಕ್ಲಿನಿಕಲ್ ಗ್ರ್ಯಾಜುಯೇಟ್, ಮಧ್ಯದಲ್ಲಿ ಡಿವೈಡರ್ ಉಂಟು. ಇವರ ರಸ್ತೆ ಎಡಬದಿಂದ ಡಿವೈಡರಿಗೆ ಸ್ಲೋಪ್ ಮಾಡಿಕೊಟ್ಟಿದ್ದಾರೆ, ಎಲ್ಲ ನೀರು ಡಿವೈಡರ್ ಇದು ಒಳಗೆ. ಮೊನ್ನೆ ಸ್ಕಾರ್ಪಿಯೋ ಆಕ್ಸಿಡೆಂಟ್ ಆಗಿ ವಿದ್ಯಾರ್ಥಿಗಳು ಸತ್ತರು, 7-8 ವಿದ್ಯಾರ್ಥಿಗಳಲ್ಲಿ ಇಬ್ಬರು ಸತ್ತರು ಮುಖದ ಹತ್ರ. ಅವರಿಗೇನಾಯಿತು, ಈ ಹೊಂಡದ ನೀರು ವಾಹನದ ಟೈರಿಗೆ ತಾಗಿ ಆ ಗ್ಲಾಸಿಗೆ ಬಂದು ಹೊಡೆಯುವಾಗ ಅವನ ಎದುರು ಗ್ಲಾಸಿಗೆ, ಅವನಿಗೆ ದಾರಿ ಕಾಣದೆ ಅವರು ಹೋಗಿ ಡಿವೈಡರ್ಗೆ ಹೊಡೆದ, 2 ವಿದ್ಯಾರ್ಥಿಗಳು ಸತ್ತರು. ಆ ಸತ್ತಕ್ಕೆ ಕಾರಣಕರ್ತರು ಯಾರು? ನಮ್ಮ ಹೆದ್ದಾರಿ ಮಾಡಿದವರು. ಅದಕ್ಕೆ ನಾನು ಆವಾಗ ಹೇಳಿದ್ದೇನೆ, ಕರ್ಮ ಅವರಿಗೆ ಕೂಡ ವೇಟಿಂಗ್ ಉಂಟು. ಅವರು ಡೈರಿಯಲ್ಲಿ ಬರೆದಿಡಲಿ, ಅವರ ಮನೆಯವರು ಅದರ ನಂತರ ಅದು ಆಗುವಾಗ ಅದನ್ನು ನಾನು ಇವತ್ತು ತಮ್ಮ ಕಾರ್ಯಕ್ರಮದಲ್ಲಿ ಹೇಳಿದವನು, ಅವರ ಮನೆಯವರು ಅದನ್ನು ರೆಫರ್ ಮಾಡಲಿ, ಆ ಡೈರಿಯಲ್ಲಿ ಬರೆದ ಮಾತು. ಯಾರು ಅದಕ್ಕೆ ಜವಾಬ್ದಾರಿ ಇದ್ದಾರೆ? ಆ 2 ಹೆಣ್ಣು ಮಕ್ಕಳ ಆತ್ಮ ಅವರಿಗೆ ಆತ್ಮತೊಂದರೆ ಕೊಡುವುದಲ್ಲ, ಆ ಆತ್ಮದ ನೋವು ಉಂಟಲ್ಲ ಅವರದ ಮನೆಯವರದು, ಅದು ಅವರಿಗೆ ಬಡಿತದೆ. ಆರ್ಜೆ ಹೆರಾಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ರೇಡಿಯೋ ಜಾಕಿ ಮಂಗಳೂರು, ನಿಮ್ಮ ಟಾಪಿಕ್ ಬಹಳ ಚೆನ್ನಾಗಿದೆ. ಅಂಡ್ ಈ ಟಾಪಿಕ್ ಬಗ್ಗೆ ನಾನು ಕಳೆದ ಒಂದು ವರ್ಷ ಆಗಿರ್ಬೋದು, ಅಥವಾ ಒಂದು ತಿಂಗಳಾಗಿರ್ಬೋದು, ಒಂದು ವಾರ ಆಗಿರ್ಬೋದು, ಅಥವಾ ಹಲವು ವರ್ಷ ಹಿಂದಿನ ಆಗಿರ್ಬೋದು, ಬಹಳಷ್ಟು ಸಲ ಮಾತಾಡಿದ್ದೇನೆ. ಓಕೆ. ಅಂಡ್ ಅದರ ಬಲಿ ಪಶು ನಾನೇ ಆಗಿದ್ದೇನೆ. ಚೌತಿಯ ಪ್ರೋಗ್ರಾಮ್ ಮುಗಿಸಿ ರಾತ್ರಿ ಮನೆಗೆ ಬರುವಾಗ ಹೊಂಡಗಳಿತ್ತು ರೋಡ್ ಅಲ್ಲಿ. ಯಾವ ಹೊಂಡ ಅಂತ ಜಡ್ಜ್ ಮಾಡೋದಷ್ಟರಲ್ಲಿ ಹೊಂಡಕ್ಕೆ ಗಾಡಿ ಬಿತ್ತು, ರೈಟ್ ಹ್ಯಾಂಡ್ ಫ್ರಾಕ್ಚರ್ ಆಗಿದೆ ನಂದು, ಇದಾಗಿ ಒಂದು 8 ದಿನ ಆಯ್ತು. ಸೊ ರೋಡ್ ಎಲ್ಲಿ ಅಂತ ಕಾಣ್ತಾ ಇಲ್ಲ, ರೋಡ್ ಎಲ್ಲಿ ಅಂತ. ಎಲ್ಲಾ ಕಡೆ ಹೊಂಡ ಇರುವಾಗ ದೊಡ್ಡ ಹೊಂಡ ಯಾವುದು, ಸಣ್ಣ ಹೊಂಡ ಯಾವುದು ಎಂಬ ಕನ್ಫ್ಯೂಷನ್ ಸಾಮಾನ್ಯವಾಗಿ ಇರುತ್ತೆ. ಟ್ರಾಫಿಕ್ ಫೈನ್ ಇನ್ಕ್ರೀಸ್ ಮಾಡಿತ್ತು ಬಹಳ ಒಳ್ಳೆ ವಿಚಾರ, ಯಾಕಂದ್ರೆ ಟ್ರಾಫಿಕ್ ಸೆನ್ಸ್ ಬೇಕೇ ಬೇಕು, ಲೈಸೆನ್ಸ್ ಇಲ್ಲದೆ, ಆಮೇಲೆ ಜೊತೆಗೆ ಡಾಕ್ಯುಮೆಂಟ್ಸ್ ಇಲ್ಲದೆ ಕದ್ದ ಗಾಡಿಗಳನ್ನೆಲ್ಲ ಬಿಡುವ ತುಂಬಾನೇ ಇದ್ದಾರೆ. ಇಲ್ಲಿಗಳು ವ್ಯವಹಾರ ಆಗುತ್ತೆ, ಅದೆಲ್ಲ ಕೂಡ ಒಂದು ಲೀಗಲ್ ಆಗ್ಬೇಕಾದ್ರೆ ಸ್ಟ್ರಿಕ್ಟ್ ನೀತಿ ನಿಯಮಗಳು ಅಗತ್ಯ. ಹಿಂದೇನು ಇತ್ತು, ಈಗಲೂ ಇದೆ, ಮುಂದೆ ಇರುತ್ತೆ. ಸರಿ, ಸುಮಾರು 1.5 ಲಕ್ಷ ಜನ ಐ ತಿಂಕ್ ಎಷ್ಟು ಸರಾಸರಿ ಪ್ರಕಾರ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ರೋಡ್ ಆಕ್ಸಿಡೆಂಟ್ ಅಲ್ಲಿ. ನನ್ನ ಕಣ್ಣ ಮುಂದೆನೆ ಬಹಳಷ್ಟು ಪ್ರಾಣಗಳು ಹೋಗಿವೆ. ಓಕೆ, ಸೊ ಅದೆಲ್ಲ ಕಂಟ್ರೋಲ್ ಬರ್ಬೇಕಾದ್ರೆ ಒಂದು ಸ್ಟ್ರಿಕ್ಟ್ ಕಾನೂನು ಅಗತ್ಯ, ಅದನ್ನು ಪಾಲನೆ ಮಾಡಬೇಕು. ಆದ್ರೆ ನಾವು ವಿನಂತಿ ಏನಂದ್ರೆ, ಒಂದು ಒಳ್ಳೆ ರೋಡ್ ಕೊಟ್ಟಿದ್ರೆ ಇದಕ್ಕೆ ಒಂದು ಬೇಜಾರಿಲ್ಲ. ಪ್ರತಿಯಿಂದ ಸಹಾಯವರೆಗೆ ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ತಾ ಇರ್ತೇವೆ. ಒಂದು ಸಣ್ಣ ರೀಚಾರ್ಜ್ ಕಾರ್ಡ್ ಹಿಡಿದು ಅಥವಾ ಬೇರೆ ಬೇರೆ ತರ ಟ್ಯಾಕ್ಸ್ ಕಟ್ತಾ ಇರ್ತೇವೆ. ಟ್ಯಾಕ್ಸ್ ಅನ್ನೋದು ನಮ್ಗೆ ಹೊಸದಲ್ಲ. ದರ ಏರಿಕೆ, ದರ ಕಡಿಮೆ ಆಗುದು, ಆಮೇಲೆ ಬೆಲೆ ಹೆಚ್ಚಳ, ಬೆಲೆ ಕಡಿಮೆ ಆಗುದು, ಅದೆಲ್ಲ ನಮ್ಗೆ ಹೊಸದಲ್ಲ, ಆಗ್ತಾ ಇರುತ್ತೆ. ವಿ ಆರ್ ಆಲ್ ಎಜಸ್ಟ್ ಬಟ್ ರೋಡ್ ಸರಿ ಇಲ್ಲದೆ ನಾವು ಹೆಚ್ಚು ಫೈನ್ ಕೊಡೋದು ಬಹಳ ಬೇಸರದ ಸಂಗತಿ ಆಗುತ್ತೆ. ಕಳೆದ ವಾರ ನಾನು ದುಬೈನಲ್ಲಿದ್ದೆ, ಮತ್ತೆ ಜನವರಿಯಲ್ಲಿ ನಾನು ಥೈಲ್ಯಾಂಡ್ ಅಲ್ಲಿದ್ದೆ. ಅಲ್ಲಿ ಕೂಡ ಹೆವಿ ಫೈನ್ಸ್ ಇದೆ. ಇದು ಭಾರತಕ್ಕೆ ಹೊಸದಲ್ಲ, ಭಾರತದಲ್ಲಿ ಮಾತ್ರ ಇದಲ್ಲ, ಹೊರ ದೇಶದಲ್ಲಿ ಇದೆ. ಬಟ್ ಅಲ್ಲಿ ರೋಡ್ ತುಂಬಾ ಚೆನ್ನಾಗಿದೆ, ರೋಡ್ ನಿಯಮಗಳು ಸಾಕಷ್ಟು ಸ್ಟ್ರಿಕ್ಟ್ ಆಗಿದೆ. ಅದು ನಮ್ಗೆ ಒಳ್ಳೆ ರೋಡ್ ಕೊಟ್ಟ ನಂತರ ಈ ರೀತಿ ಫೈನ್ ಮಾಡಿದ್ರೆ ಬಹುಶಃ ಯಾರು ಆಬ್ಜೆಕ್ಟ್ ಮಾಡ್ತಾ ಇದ್ರೆ, ಇದು ಆಬ್ಜೆಕ್ಷನ್ ಇರೋದು ದರ ಹಿಂಸ್ಪೆಕ್ಟರ್ನ ನೀವು ರೋಡ್ ಕೊಡದೆ ದರ ಹೆಚ್ಚಿದ್ರಲ್ಲ, ಆ ಒಂದು ವಿಚಾರಕ್ಕೋಸ್ಕರ ಅಂತ ನನ್ನ ವ್ಯಕ್ತಿಗ ಅಭಿಪ್ರಾಯ. ನಿಜ ಸರ್, ನೀವು ಹೇಳ್ತಾ ಇರೋದು ನಿಜ. ಈಗ ಯಾವ ರೀತಿಯಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಆ ರೋಡ್ಗಳು ಕೂಡ ನದಿಯ ಒಂದು ರೂಪಕ್ಕೆ ತಾಳಿರುವಂತದನ್ನ ನೋಡಬಹುದು ಸರ್. ಹೇಳಿ ಸರ್, ಕೇಳಿಸ್ತಾ ಇದೆ. ಕೊಡಿ ಸರ್, ಕೊಡಿ. ಓಕೆ, ಇವಾಗ ಈ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತದೆ, ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಆಗ್ತದೆ, ಏನು ಮಾಡೋದಿಲ್ಲ. ಯಾಕಂದ್ರೆ ರೋಡ್ ಬದಿಯಲ್ಲಿ ಕಟ್ಟಡಗಳು ಎಷ್ಟು ವರ್ಷಗಳಿದೆ, ಮನೆಗಳಿದೆ, ಅದೆಲ್ಲವನ್ನು ತೆಗೆದು ರೋಡ್ ಅಗಲ ಮಾಡಬಹುದಕ್ಕೆ ಬಹಳಷ್ಟು ವರ್ಷ ಹಿಡಿಯುತ್ತೆ. ಬಟ್ ತುರ್ತಾಗಿ ನಾವು ಏನು ಮಾಡ್ಬೋದು ಅಂದ್ರೆ, ನನ್ನ ಸಜೆಷನ್ ನಂಬರ್ 1, ಇವಾಗ ಇದು ಸಿಟಿ ಬಸ್ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅದನ್ನು ಅಪ್ಗ್ರೇಡ್ ಮಾಡಿ ಖಾಸಗಿ ಸಂಸ್ಥೆಗಳು ಅಥವಾ ಸರ್ಕಾರದ ವತಿಯಿಂದ ಬಸ್ಗಳಲ್ಲಿ ಪುಷ್ ಬ್ಯಾಕ್ ಸೀಟ್ ಅಳವಡಿಕೆ ಅಥವಾ ಸಾಧ್ಯವಾದಷ್ಟು ಬಸ್ಗಳಿಗೆ ಎಸಿ ಅನ್ನು ಅಳವಡಿಸುವುದು ಉತ್ತಮ. ಯಾಕೆ ಅಂದ್ರೆ ಕಾರಲ್ಲಿ ಹೋಗಿದೆ ಯಾಕಂದ್ರೆ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ ಸಿಗುತ್ತೆ, ಎಸಿ ಸಿಗುತ್ತೆ ಅಂತ ಅದು ಹೆಚ್ಚಿ ಹೋಗ್ತಾರೆ. ಅದೇ ಪರಿಸ್ಥಿತಿ ಬಸ್ ಅಲ್ಲಿ ಕೊಟ್ರೆ ಬಹುಶಃ ಕಾರಲ್ಲಿ ಟ್ರಾವೆಲ್ ಮಾಡುವ ಕಡಿಮೆ ಆಗ್ಬೋದು ಅಂತ ನನ್ನ ಅನಿಸ್ತದೆ.
ಸೆಕೆಂಡ್ ಇನ್ನೊಂದು ಇದು ಇದರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ ಬಟ್ ಸಜೆಷನ್ ಅಷ್ಟೇ ಇದರ ಬಗ್ಗೆ ಸಂಬಂಧಪಟ್ಟವರು ಮುಖ್ಯವಾಗಿ ಚರ್ಚೆ ಮಾಡಿದ್ರೆ ಬಹುಶಃ ಉತ್ತರ ಸಿಗ್ಬಹುದು ಈಗ ಕಾರವಾರದಿಂದ ಮಂಗಳೂರುವರೆಗೆ ಟ್ರೈನ್ ಇದೆ ಅಲ್ವಾ ಸೊ ಪ್ರತಿ ಅರ್ಧ ಗಂಟೆಗೊಂದ್ಸಲ ಒಂದು ಇಂಟರ್ಸಿಟಿ ಟ್ರೈನ್ ಅನ್ನು ಬಿಟ್ರೆ ಅದನ್ನು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿದ್ರೆ ಬಹುಶಃ ಹೆಚ್ಚಿನವರು ಬೇಗ ಹೋಗ್ಬೋದು ಹೇಳ್ಕೊಂಡ್ರೆ ಟ್ರೈನ್ ಅಲ್ಲಿ ಡಿಪೆಂಡ್ ಆಗೋ ಚಾನ್ಸಸ್ ಇದೆ ಅವಾಗ ರೋಡ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಇನ್ನೊಂದು ಏನಂದ್ರೆ ಮುಂದಿನ ವರ್ಷ ಅಂದ್ರೆ ನಮ್ಮ ಕೆಲವು ಕಡೆ ಏನಂದ್ರೆ ನದಿ ಕೆಲವು ಸಿಟಿಗಳಿಗೆ ಪಾಸ್ ಆಗೋಗುತ್ತೆ ಸೊ ಗೋವಾದಲ್ಲಿ ಇದೆ ಆಮೇಲೆ ಇಲ್ಲಿ ಬ್ಯಾಂಕಾಕ್ ಅಲ್ಲಿ ಇದ್ದು ಬೋಟ್ ಅಲ್ಲಿ ಪ್ರಯಾಣಿಕರನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸೊ ಆ ವ್ಯವಸ್ಥೆ ಇಲ್ಲಿ ಕೂಡ ಬಂದ್ರೆ ಅದಕ್ಕೆ ಒಂದು ವೇಳೆ ಅವಕಾಶಗಳು ಇದ್ರೆ ಪ್ರಕೃತಿ ಅವಕಾಶಗಳು ಕೊಟ್ರೆ ಅಂದ್ರೆ ನದಿಯಲ್ಲಿ ಹೋಗುವ ಚಾನ್ಸಸ್ ಇದ್ರೆ ಮತ್ತು ಬೋಟ್ ಸಾರಿಗೆಯನ್ನು ಕೂಡ ಡೆವಲಪ್ ಮಾಡಿದ್ರೆ ರೋಡ್ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಬೋರ್ಡ್ ಅದರ ನನ್ನ ಅಭಿಪ್ರಾಯ ನಿಜ ನಿಜ ಅಂದ್ರೆ ಟ್ಯಾಂಕರ್ಗಳು ಸ್ವಲ್ಪ ಹೆಚ್ಚಾಗಿ ರೋಡಲ್ಲಿ ಹೋಗುವುದರಿಂದಾಗಿ ಏನೋ ಟ್ರಾಫಿಕ್ ಜಾಮ್ ಆಗುವುದು ಬೇಕು ಗೊತ್ತಿದೆ ಸೊ ಟ್ಯಾಂಕರ್ಗಳಿಗೋಸ್ಕರನೇ ಒಂದು ವಿಶೇಷವಾದ ಟ್ಯಾಂಕ್ ಕೊಟ್ಟರೆ ಬಹಳ ಉತ್ತಮ ಅಥವಾ ಟ್ಯಾಂಕರ್ ಅಲ್ಲಿ ಪೆಟ್ರೋಲ್ ಅನ್ನು ಸಾಗಿಸುವುದನ್ನು ಏನ್ ಮಾಡ್ತಂದ್ರೆ ಟ್ರೈನ್ ಮೂಲಕ ಸಾಗಿಸಿದ್ರೆ ಬಹುಶಃ ಟ್ಯಾಂಕರ್ಗಳ ಸಂಚಾರ ರೋಡ್ ಅಲ್ಲಿ ಕಡಿಮೆ ಆಗ್ಬೋದು ಅಂತ ಕೂಡ ಒಂದು ಮಾಡ್ಬೋದು ಯಾಕಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ವಾಹನಗಳ ಖರೀದಿನೂ ಜಾಸ್ತಿ ಆಗ್ತದೆ ರೋಡ್ ಮಾತ್ರ ಹಾಗೆ ಇದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಟ್ರಾಫಿಕ್ ಇಪ್ಪತ್ತೈದು ವರ್ಷ ನಂತರ ಟ್ರಾಫಿಕ್ ಜಾಸ್ತಿನೇ ಆಗುತ್ತೆ ಕಮ್ಮಿ ಆಗಲ್ಲ ರೋಡ್ ಮಾತ್ರ ಹಾಗೇನೆ ಇರುತ್ತೆ ಇದರೊಂದು ಸಜೆಷನ್ ಇದ್ರ ಬಗ್ಗೆ ಸಂಬಂಧಪಟ್ಟವರು ಒಂದು ಸಲ ಚರ್ಚೆಯನ್ನು ಮಾಡಿದ್ರು ಸಡನ್ ಆಗಿ ಇಲ್ಲ ನದಿ ಹೋಗೋಕ್ಕಾಗಲ್ಲ ಟ್ರೈನ್ ಹೋಗೋಕ್ಕಾಗಲ್ಲ ಅಂತ ಬೇಕು ನೀವು ರಿಜೆಕ್ಟ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಚರ್ಚೆಯನ್ನು ಮಾಡಿ ಏನಾದ್ರೂ ಚಾನ್ಸಸ್ ಇದೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಬಹುಶಃ ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ ಟ್ರಾಫಿಕ್ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಆದ್ರೂ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್